ವೀಕ್ಷಕರೇ, ಈ ಹೊಸ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನೇ ಹುಡುಕಬೇಕು ಅಂತ ಹೇಳ್ತಾರೆ. ಇಲ್ಲವಾದ್ರೆ ಅವು ಬೇಗನೆ ಸಾಲ್ವ್ ಆಗೋದಿಲ್ಲ. ಇದೇ ತರಹದ ಒಂದು ಹೊಸ ಸಮಸ್ಯೆ ಇತ್ತೀಚೆಗೆ ಉಡುಪಿಯ ಜನಸಾಮಾನ್ಯರಿಗೆ ಎದುರಾಗುತ್ತೆ. ಇಲ್ಲಿ ಉಡುಪಿ ಕಾರ್ಕಳದ ಬಳಿ ಹೊಸ 61ನೇ ನ್ಯಾಷನಲ್ ಹೈವೇ ಒಂದು ರೆಡಿಯಾಗುತ್ತೆ. ಅದಕ್ಕೆ ಟೋಲ್ ಕೂಡ ನಿರ್ಮಾಣ ಆಗುತ್ತೆ. ಈ ಒಂದು ಟೋಲ್ ಆಗಿರೋದು ಅಲ್ಲಿಯ ಹಳ್ಳಿಯ ಪಕ್ಕದಲ್ಲಿ. ಆ ಒಂದು ಹಳ್ಳಿಯಿಂದ ಹೊರ ಹೋಗಬೇಕು ಅಂದ್ರೆ ಅಲ್ಲಿ ಟೋಲ್ ಕಟ್ಟಿನೇ ಹೋಗಬೇಕು ಅಂತ ಆ ಟೋಲ್ ಸಿಬ್ಬಂದಿ ಸೂಚಿಸ್ತಾರೆ. ಆದ್ರೆ ಜನ ಮಾತ್ರ, ನಾವೇನು ಇಲ್ಲಿಂದ ಕೇವಲ 1 ಅಥವಾ 1/2 ಕಿಲೋಮೀಟರ್ ಒಳಗಡೆ ಹೋಗ್ತೀವಿ, ಆದ್ರೆ ನೀವು 60 ಕಿಲೋಮೀಟರ್ ದೂರಕ್ಕೆ ಆಗುವಷ್ಟು ಟೋಲ್ ಅನ್ನ ಕಟ್ಟಿದ್ರೆ ಹೇಗ್ ಕಟ್ಟೋದು, ಇದು ಸರಿನಾ, ನಾವ್ಯಾಕೆ ಹೆಚ್ಚುವರಿ ಹಣ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಟೋಲ್ ನವರು ಮಾತ್ರ ಇದಕ್ಕೆ ಒಪ್ಪಲಿಲ್ಲ. ಈಗ ನಿಮ್ಗೆ ವಿನಾಯಿತಿ ಕೊಟ್ರೆ ಎಲ್ರು ಕೂಡ ಕೇಳ್ತಾರೆ, ಎಲ್ರಿಗೂ ಕೊಡ್ಬೇಕಾಗುತ್ತೆ, ಅದೆಲ್ಲ ಹೇಗ್ ಸಾಧ್ಯ, ಟೋಲ್ ಎಷ್ಟಿದೆಯೋ ಅಷ್ಟು ಹಣ ಕೊಟ್ಟು ಗಾಡಿ ಮೂವ್ ಮಾಡಿ ಅಂತ ಅವರು ದೃಢವಾಗಿನೇ ಹೇಳಿದ್ರು. ಆಗಿನಿಂದ ಅಲ್ಲಿ ಸಂಚಾರ ಮಾಡುವಂತ ಪ್ರತಿ ವಾಹನವೂ ಕೂಡ ಟೋಲ್ ಕಟ್ಟಿನೇ ಹೋಗ್ಬೇಕಾಗಿ ಬಂತು. ರೈತರ ಟ್ರ್ಯಾಕ್ಟರ್, ಕೂಲಿ ಕಾರ್ಮಿಕರ ಗಾಡಿಗಳು ಮಾತ್ರವಲ್ಲದೆ ಶಾಲಾ ವಾಹನಗಳಿಂದಲೂ ಕೂಡ ಅವರು ಬಿಡದ ಹಾಗೆ ಟೋಲ್ ಅನ್ನ ಕಟ್ಟಿಸ್ಕೊಳ್ತಿದ್ರು. ಶಾಲಾ ವಾಹನಗಳಲ್ಲಿ ಓಡಾಡುವಂತ ಮಕ್ಕಳ ಪೋಷಕರೇ ಈ ಒಂದು ಹಣವನ್ನ ಕೊಡಬೇಕಾಗಿ ಬಂತು. ಇದು ನಿಜಕ್ಕೂ ಜನಸಾಮಾನ್ಯರಿಗೆ ಸಮಸ್ಯಾತ್ಮಕವಾಗಿ ಪರಿಣಮಿಸ್ತು. ಆ ಒಂದು ಟೋಲ್ನವರು ತಮ್ಮ ನಡೆಯನ್ನ ಬದಲಿಸಲಿಲ್ಲ. ಈ ಒಂದು ವಿಷಯವನ್ನ ಹತ್ತಿರದ ವಿಲೇಜ್ ಅಧಿಕಾರಿಯ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಲಿಲ್ಲ. ವಿಲೇಜ್ ಅಧಿಕಾರಿ ಟೋಲ್ ಸಿಬ್ಬಂದಿಯ ಬಳಿ ಅದೆಷ್ಟೇ ಈ ಬಗ್ಗೆ ವಿನಂತಿ ಮಾಡಿಕೊಂಡ್ರು ಕೂಡ ಅವರು ಕೇಳಲಿಲ್ಲ. ಆಗ ಊರ ಜನರೆಲ್ಲ ಇದಕ್ಕೆ ತಾವೇ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸಿದ್ಧತೆ ಮಾಡಿದ್ರು. ಊರ ಪಕ್ಕದವರು ಕೂಡ ಸೇರಿ ಸುಮಾರು 21 ತಂಡಗಳನ್ನ ರಚಿಸಿ ಈ ಒಂದು ಹೈವೇ ಪಕ್ಕದಲ್ಲಿ ಯಾರ್ಯಾರ ಜಮೀನಿದೆಯೋ ಅವರೆಲ್ಲ ಸ್ವ ಇಚ್ಛೆಯಿಂದ ರಸ್ತೆಗೆ ಸ್ವಲ್ಪ ಜಾಗವನ್ನ ಕೊಟ್ಟು ಪ್ರತ್ಯೇಕ ಹಾದಿಯನ್ನು ನಿರ್ಮಿಸಿಕೊಳ್ಬೇಕು ಅಂತ ತೀರ್ಮಾನಿಸಿದ್ರು. ಅದರಂತೆ ಊರ ಜನರು ಅದರ ಪಕ್ಕದಲ್ಲಿ ಒಂದು ಆಲ್ಟರ್ನೇಟಿವ್ ರೂಟ್ ಅನ್ನ ನಿರ್ಮಿಸಲು ಮುಂದಾದ್ರು. ಇವರೆಲ್ಲ ಸೇರಿ ಈ ರೀತಿ ದಾರಿಯನ್ನ ಮಾಡ್ಕೊಳ್ಳುವಾಗ ಅದನ್ನು ಗಮನಿಸಿದಂತ ಟೋಲ್ ಸಿಬ್ಬಂದಿ ಇವರ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ಮುಂದಾಗ್ತಾರೆ. ನೀವು ನಿಮ್ಮ ಹೊಲ ಗದ್ದೆಯ ಜಮೀನಿನ ಜಾಗಗಳನ್ನ ನಮ್ಗೆ ಮಾರ್ಕೊಂಡಿದ್ದೀರಾ, ಈ ಹೈವೇ ಮಾಡುವಂತ ಸಲುವಾಗಿ ನಿಮ್ಗೆಲ್ಲ ನಿಮ್ಮ ನಿಮ್ಮ ಜಾಗಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನ ಸುರಿದೇ ನಾವು ತಗೊಂಡಿರೋದು, ಈಗ ನಾವು ಟೋಲ್ ಅನ್ನ ಕಟ್ಟೋದಿಲ್ಲ, ಬೇರೆ ರಸ್ತೆ ನಿರ್ಮಾಣ ಮಾಡ್ಕೊಳ್ತೀವಿ ಅಂದ್ರೆ ಅದ್ ಹೇಗ್ ಸಾಧ್ಯ, ಈ ಒಂದು ಕೆಲಸವನ್ನ ಮೊದಲು ನಿಲ್ಸಿಂತ ಟೋಲ್ನವರು ಹೇಳಿದ್ರು. ಆದ್ರೆ ಊರ ಜನ, ಇದು ನಮ್ ಜಾಗ, ನಮ್ ಇಷ್ಟ, ನಮ್ ಜಾಗದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ, ಬೇಡ ಅನ್ನೋದಕ್ಕೆ ನೀವ್ಯಾರು, ನಾವಿಲ್ಲಿ ರಸ್ತೆ ಆದ್ರೂ ಮಾಡ್ಕೋತೀವಿ ಅಥವಾ ಏನಾದ್ರೂ ಮಾಡ್ಕೊಳ್ತೀವಿ ಅಂತ ಊರ ಜನ ಸರಿಯಾದ ಸಮಜಾಶಯನ ಕೊಟ್ಟಿದ್ರು. ಅವರೆಲ್ಲ ಅಂದುಕೊಂಡಂತೆ ಅಲ್ಲೊಂದು ರಸ್ತೆ ರಚನೆಯಾಯಿತು. ಈ ಒಂದು ರಸ್ತೆಯಲ್ಲೇ ಊರಿನ ಎಲ್ಲಾ ಖಾಸಗಿ ಬಸ್, ಬೈಕ್, ಕಾರ್ ಇತ್ಯಾದಿ ವಾಹನಗಳು ಕೂಡ ಸಂಚಾರವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನ ಗಮನಿಸಿದಂತ ಎಲ್ಲರೂ ಕೂಡ ಹೈವೇ ಟೋಲ್ ರಸ್ತೆಯನ್ನ ಬಿಟ್ಟು ಅಲ್ಲಿಯೇ ಓಡಾಡೋದಕ್ಕೆ ಶುರು ಮಾಡಿದ್ರು. ಇದು ಟೋಲ್ನವರ ಗಮನಕ್ಕೂ ಬಂತು. ಅವರ ರಸ್ತೆಯಲ್ಲಿ ಒಬ್ಬರು ಕೂಡ ಸುಳಿದಾಡಲಿಲ್ಲ. ಇದನ್ನ ನೋಡಿದಂತ ಟೋಲ್ನವರು ತೀವ್ರ ಡಿಸ್ಟರ್ಬ್ಗೆ ಒಳಗಾದ್ರು. ಇಷ್ಟು ದಿನ ಈ ಟೋಲ್ನವರ ವಿರುದ್ಧ ಜನರು ಅಧಿಕಾರಿಗಳ ಬಳಿ ಬಂದು ದೂರ್ತಾ ಇದ್ರು. ಇದೀಗ ಟೋಲ್ನವರೇ ಜನರ ಬಗ್ಗೆ ದೂರೋದಿಕ್ಕೆ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಟೋಲ್ನವರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋದಾಗ ಪೊಲೀಸ್ನವ್ರಿಗೆ ಇದರಲ್ಲಿ ಯಾವ ತಪ್ಪನ್ನು ಕಾಣಲಿಲ್ಲ. ಊರಿನ ಜನ ತಮ್ಮ ಆ ಸಮಸ್ಯೆಗೆ ತಾವೇ ಪರಿಹಾರವನ್ನ ಕಂಡುಕೊಂಡಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಅಂತ ಅವರು ಹೇಳಿದ್ರು. ಒಟ್ಟಿನಲ್ಲಿ ಜನ ಅಂತೂ ಏನೇ ಮಾಡಿದ್ರು ಕೂಡ ಅವರ ದಾರಿಗೆ ಬರಲಿಲ್ಲ. ಪ್ರತಿಯೊಂದು ವಾಹನ ಕೂಡ ಟೋಲ್ ಕಟ್ಟದೆ ಹೊಸ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದಾಗ ಟೋಲ್ನವ್ರಿಗೆ ಮಾಡೋದಕ್ಕೆ ಕೆಲಸನೇ ಇಲ್ದಂತಾಯ್ತು. ಅವ್ರಿಗೆ ಬರುವ ಆದಾಯ ನಿಂತು ಹೋಯ್ತು. ಸ್ಥಿತಿಯ ಗಂಭೀರತೆ ಅರಿತಂತ ಟೋಲ್ ಕಂಪನಿಯವರು ಅಲ್ಲಿಗೆ ಬಂದು ಜನರ ಬಳಿ ದಯಮಾಡಿ ನಮ್ಮ ರಸ್ತೆಯಲ್ಲಿ ಓಡಾಡಿ, ಬೇಕು ಅಂದ್ರೆ ನಿಮ್ಮ ಹಳ್ಳಿಯ ಜನಕ್ಕೆ ಮಾತ್ರ ವಿನಾಯಿತಿ ಕೊಡ್ತೀವಿ ಅಂತ ಅಂಗಲಾಚಿದ್ರು. ಆಗ ಜನ, ಅದೆಲ್ಲ ಆಗಲ್ಲ, ನೀವು ವಿನಾಯಿತಿಯನ್ನ ಕೊಡುವ ಹಾಗಿದ್ರೆ ಅಲ್ಲಿ ಓಡಾಡುವಂತ ಎಲ್ರಿಗೂ ವಿನಾಯಿತಿಯನ್ನ ಕೊಡಿ ಅಂತ ಪಟ್ಟು ಹಿಡಿದ್ರು. ಊರ ಜನರ ಮನವಿಗೆ ಟೋಲ್ನವರು ಒಪ್ಪದೆ ವಿಧಿ ಇರಲಿಲ್ಲ. ಸರಿ, ಹಾಗೇನೆ ಆಗ್ಲಿ ಅಂತ ಒಪ್ಕೊಂಡ್ರು. ಆಗ ಎಲ್ಲರೂ ಕೂಡ ಬಹುತೇಕವಾಗಿ ಟೋಲ್ನಲ್ಲಿ ಯಾವುದೇ ಟೋಲ್ ಅನ್ನ ಕಟ್ಟದೆ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈ ಒಂದು ಸುದ್ದಿ ತಕ್ಷಣ ಎಲ್ಲಾ ಕಡೆ ವೈರಲ್ ಆಯ್ತು. ಇತ್ತೀಚೆಗೆ ಈ ಟೋಲ್ ಸಿಬ್ಬಂದಿಗಳ ಸುಲಿಗೆಯ ಪ್ರಕರಣಗಳು ಎಲ್ಲ ಕಡೆ ಜಾಸ್ತಿ ಆಗ್ತಿವೆ. ಅದು ಅಲ್ಲದೆ ಟೋಲ್ ಬಳಿ ಯಾರ್ಯಾರೋ ಅನಧಿಕೃತವಾಗಿ ಜನ ಸಿಬ್ಬಂದಿಯ ಸೋಗ್ನಲ್ಲಿ ಜನಸಾಮಾನ್ಯರ ಬಳಿ ಹಣ ಸುಲಿಗೆಯನ್ನ ಮಾಡ್ತಿದ್ದಾರೆ. ಕೇಳಿದ್ರೆ ರೌಡಿಸಂ, ಗೂಂಡಾಗಿರಿ, ಹೀಗೆ ನಾನಾ ತರಹದ ದುಂಡಾವರ್ತನೆಯನ್ನ ತೋರ್ತಾರೆ. ವೀಕ್ಷಕರೇ, ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಇನ್ನೇನು ಶುರುವಾಗಲಿದೆ. ಈ ಮಾರಾಟಗಳು ಇಡೀ ವರ್ಷದಲ್ಲಿ ಒಮ್ಮೆ ಮಾತ್ರ ಬರೋದು. ಇದರಲ್ಲಿ ಹಲವು ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಹಾಗಾಗಿ ನಿಮ್ಮ ಮನೆಗೆ ಬೇಕಾದಂತ ಗೃಹೋಪಯೋಗಿ ವಸ್ತುಗಳು, ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಹೀಗೆ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡೋದಕ್ಕೆ ಇದು ಸೂಕ್ತ ಸಮಯ. ಆದ್ರೆ ಈ ಒಂದು ಮಾರಾಟದಲ್ಲಿ ಯಾವ ಉತ್ಪನ್ನಗಳ ಬೆಲೆ ಕಡಿಮೆಯಾಗಿದೆ, ಯಾವ ಕಾರ್ಡ್ಗಳಲ್ಲಿ ಉತ್ತಮ ಆಫರ್ಗಳಿವೆ, ಯಾವ ವಸ್ತುಗಳ ಮೇಲೆ ಯಾವೆಲ್ಲ ಆಫರ್ಗಳಿವೆ, ಈ ಎಲ್ಲ ಡೀಲ್ಗಳ ಬಗ್ಗೆ ನೀವು ತಿಳಿಬೇಕು ಅಂದ್ರೆ ಡೀಲ್ಸ್ ಬಾಬಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ ಒಂದು ಗ್ರೂಪಲ್ಲಿ ನಾವು ಯಾವಾಗಲೂ ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಎಜಿಯೋನಂತಹ ಉನ್ನತ ವೆಬ್ಸೈಟ್ಗಳಲ್ಲಿ ಬೆಸ್ಟ್ ಆಫರ್ಗಳನ್ನ ಟ್ರ್ಯಾಕ್ ಮಾಡ್ತಿರ್ತೀವಿ. ಮತ್ತೆ ಬೆಲೆಗಳು ಕಡಿಮೆ ಆದಾಗ ಅವುಗಳನ್ನ ಇದೇ ಗ್ರೂಪ್ನಲ್ಲಿ ತಕ್ಷಣ ಪೋಸ್ಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಫ್ಲಾಶ್ ಸೇಲ್ಸ್, ಲೈಟಿಂಗ್ ಡೀಲ್ಸ್ಗೆ ಸಂಬಂಧಪಟ್ಟಂತ ರಿಯಲ್ ಟೈಮ್ ಅಲರ್ಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನೀವು ಈ ಡೀಲ್ಗಳ ಮೂಲಕ ಸಾಕಷ್ಟು ಹಣವನ್ನು ಕೂಡ ಉಳಿಸಬಹುದು. ಮತ್ತೆ ಆಗ್ತಡ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲಿ ಡೀಲ್ಸ್ ಬಾಬಾ ಅಂತ ಸರ್ಚ್ ಮಾಡಿ
ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ. ಯಾರೋ ಒಂದಿಬ್ರು ಇಂಥವರ ವಿರುದ್ಧ ತಿರುಗಿ ನಿಂತರೆ ಏನು ಪ್ರಯೋಜನ ಇಲ್ಲ. ಈ ಉಡುಪಿಯ ಜನರ ರೀತಿ ಇಡೀ ಊರಿನ ಜನರೇ ತಿರುಗಿಬಿದ್ರೆ ಆಗ ಅವರೇ ದಾರಿಗೆ ಬರ್ತಾರೆ. ಒಗ್ಗಟ್ಟಿನಲ್ಲಿ ಯಾವತ್ತೂ ಕೂಡ ಜಯ ಬಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಒಂದು ಊರ ಜನರ ಧೈರ್ಯ ನೋಡಿ ಪ್ರಭಾವಗೊಂಡಂತ ಪಕ್ಕದ ಊರಿನವರು ಕೂಡ ಇದೇ ತರಹ ಆಗ್ರಹ ಮಾಡಿದಾಗ ಆ ಟೋಲ್ನವರು ಬೇರೆ ಕಡೆಯೂ ಕೂಡ ವಿನಾಯಿತಿ ಕೊಡೋದಕ್ಕೆ ಮುಂದಾಗ್ತಾರೆ. ಇಂಥ ಅನ್ಯಾಯಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ಕಡೆ ನಡೀತಿವೆ. ಅನೇಕರು ಇವುಗಳನ್ನ ನೋಡಿದ್ರು ಕೂಡ ನೋಡಿದ ಹಾಗೆ ಇರ್ತಾರೆ. ಜನಸಾಮಾನ್ಯರಲ್ಲಿ ಬಹುತೇಕರಿಗೆ ಇಂಥವುಗಳ ವಿರುದ್ಧ ಮಾತನಾಡೋದಕ್ಕೆ ಆಗೋದಿಲ್ಲ. ಅವರು ಹೆಚ್ಚಿನ ಸಮಯದಲ್ಲಿ ಅಸಹಾಯಕರಾಗಿರ್ತಾರೆ. ಅನೇಕ ಕಡೆ ಅವೈಜ್ಞಾನಿಕವಾಗಿ ಟೋಲನ್ನ ನಿರ್ಮಿಸ್ತಾರೆ. ಅಲ್ಲಿ ಗಾಡಿಗಳು ಸಂಚಾರ ಮಾಡೋದಕ್ಕೆ ನಾನಾ ಕಷ್ಟಗಳಿರ್ತವೆ. ಅವುಗಳ ಬಗ್ಗೆ ಹಣ ವಸೂಲಿ ಮಾಡುವಂತ ಟೋಲ್ನವರು ಗಮನವನ್ನ ಹರಿಸೋದೇ ಇಲ್ಲ. ಅವ್ರಿಗೆ ಬೇಕಿರೋದು ಹಣ ಮಾತ್ರ. ಬೇಸಿಕ್ ಅಗತ್ಯಗಳ ಬಗ್ಗೆ, ರಿಪೇರಿಗಳ ಬಗ್ಗೆ, ಸೌಕರ್ಯಗಳ ಬಗ್ಗೆ ಅವರು ಗಮನವನ್ನ ಹರಿಸೋದೇ ಇಲ್ಲ. ಕನಿಷ್ಠ ಪಕ್ಷ ಯಾರಾದರೂ ಒಬ್ಬರು ಇವುಗಳ ಬಗ್ಗೆ ಬೆರಳನ್ನು ತೋರಿಸಿದರೆ ಟೋಲ್ನವರ ದೌರ್ಜನ್ಯ, ರೌಡಿಸಂ ಎದುರಾಗುತ್ತೆ. ಎಷ್ಟೋ ಟೋಲ್ಗಳಲ್ಲಿ ಬ್ಯಾರಿಕೇಡ್ಗಳೇ ಇರೋದಿಲ್ಲ. ರಸ್ತೆ ಹಾಳಾಗಿರುತ್ತೆ. ಅನಗತ್ಯ ಹಂಸ ಹಾಗೂ ಹಳ್ಳಗಳು ಇರ್ತವೆ. ಹಾಗೂ ರೋಡ್ನ ದೀಪಗಳು ಮತ್ತು ಸ್ಪಾಟ್ ಲೈಟ್ಸ್ ಕೂಡ ಇರಲ್ಲ. ರಾತ್ರಿ ಹೊತ್ತು ಬಂದರೆ ಎದುರುಗಡೆ ಏನಿದೆ ಅಂತ ಗೊತ್ತಾಗಲ್ಲ. ರಾತ್ರಿ ವೇಳೆ ಸಂಚಾರ ಮಾಡುವಂತ ಯಾರಿಗೂ ಕೂಡ ಇಲ್ಲಿ ಭದ್ರತೆ, ರಕ್ಷಣೆ ಇರೋದೇ ಇಲ್ಲ. ಟೋಲ್ನವರು ಇದ್ರ ಬಗ್ಗೆ ಮುತುವರ್ಜಿಯನ್ನ ವಹಿಸಬೇಕು. ಆದರೆ ಅವ್ರಿಗೆ ಜನರ ಹಿತಾಸಕ್ತಿ ಬೇಕಿರೋದಿಲ್ಲ. ಇನ್ನು ಹಬ್ಬ ಹರಿದಿನಗಳಲ್ಲಂತೂ ಈ ಗಾಡಿಗಳು ಒಂದರ ಹಿಂದೆ ಒಂದು ಉದ್ದದ ಸಾಲಲ್ಲಿ ನಿಂತಿರ್ತವೆ. ಇದರಿಂದ ಎಲ್ಲಿಗೂ ಅರ್ಜೆಂಟ್ ಹೋಗುವವರ ಸಮಯ ಕೂಡ ಹಾಳು. ಅಲ್ಲಿ ಕಾದು ಕಾದು ಪ್ರಯಾಣದ ಖುಷಿನೇ ಮರ್ತು ಹೋಗುತ್ತೆ. ಇದ್ರ ಮೇಲೆ ಆ ಅವ್ಯವಸ್ಥೆಗೆ ಹಣ ಬೇರೆ ಕೊಟ್ಟು ಮುಂದೆ ಹೋಗಬೇಕು. ಟೋಲ್ ಬಳಿ ಈ ಸುಲಿಯ ಜೊತೆ ಕೆಲ ಮಂಗಳ ಮುಖಿಯರ ಹಾವಳಿ ಕೂಡ ಜಾಸ್ತಿ. ಗಂಟೆಗಟ್ಟಲೆ ಅಲ್ಲಿ ನಿಲ್ಲುವಂತ ಖಾಸಗಿ ವಾಹನಗಳೇ ಇವರ ಟಾರ್ಗೆಟ್. ಎಲ್ಲರ ಬಳಿ ಬಂದು ಅವ್ರಿಗೆ ಹಣ ಕೇಳೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ. ವಿಧಿಯಿಲ್ಲದೆ ಅವರು ಕೂಡ ಕೊಡಬೇಕು. ಇದೆಲ್ಲದರ ಪೆಟ್ಟು ಬೀಳೋದು ಮಾತ್ರ ಜನಸಾಮಾನ್ಯರ ಮೇಲೆ. ಕಷ್ಟಪಟ್ಟು ದುಡಿಯುವಂತ ನಾವು ಅನಗತ್ಯ ಟ್ಯಾಕ್ಸ್ ಹಣ ಕೊಡೋದ್ರ ಜೊತೆಗೆ ಕೇಳಿದವರಿಗೆಲ್ಲ ಹಣ ಕೊಡ್ತಾ ಮುನ್ನುಗ್ಗಬೇಕು. ಈ ನ್ಯಾಷನಲ್ ಹೈವೇ ಅಥಾರಿಟಿಯ ರೂಲ್ಸ್ ಬಹಳ ಜನಕ್ಕೆ ಗೊತ್ತಿಲ್ಲ. ಟೋಲ್ನಲ್ಲಿ ಈ ರೀತಿ ಹೆಚ್ಚು ವಾಹನ ದಟ್ಟಣೆಯಾದರೆ ಅಲ್ಲಿ ಅವರು ಕಾದು ನಿಂತ್ಕೊಳ್ಳುವಂತ ಅಗತ್ಯ ಇಲ್ಲ. ಪಕ್ಕದ ಪ್ರೋ ರಸ್ತೆಯಲ್ಲಿ ಅವರು ಹೊರಡಬಹುದು. ಅವರು ಆಗ ಯಾವುದೇ ಹಣ ಕೊಡುವಂತ ಅಗತ್ಯ ಇಲ್ಲ. ಟೋಲ್ ಫ್ರೀ ಅಥವಾ ಸರ್ವಿಸ್ ರಸ್ತೆಯೇ ಅತ್ಯಂತ ಚಿಕ್ಕದಾಗಿರುತ್ತೆ. ಅಲ್ಲಿ ಕಾರ್ ಹೋಗೋದಿಕ್ಕೆ ಜಾಗನೇ ಇರೋದಿಲ್ಲ. ಇದು ತಪ್ಪು. ಸರ್ವಿಸ್ ರಸ್ತೆಯಲ್ಲಿ ಹೆವಿ ವೆಹಿಕಲ್ ಕೂಡ ಹೋಗುವಂತ ರಸ್ತೆ ಇರಬೇಕು. ಇದು ಕೋರ್ಟ್ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿನೇ ಹೊರಡಿಸಿರುವಂತ ತೀರ್ಪು. ಆದರೆ ಇದು ನಮ್ಮಲ್ಲಿ ಎಲ್ಲೂ ಕೂಡ ಪಾಲನೆ ಆಗ್ತಾನೆ ಇಲ್ಲ. ಇಂಥ ಎಷ್ಟೋ ಸೌಕರ್ಯಗಳನ್ನ ಪಡೆಯುವಂತ ಹಕ್ಕು ನಮಗಿದೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಗೆ ಇಂಥ ನಮ್ಮ ಹಕ್ಕುಗಳ ಬಗ್ಗೆ ಯಾರೂ ಕೂಡ ಸರಿಯಾದ ಮಾಹಿತಿಯನ್ನ ಕೊಡೋದೇ ಇಲ್ಲ. ಹಾಗೂ ಯಾವುದೇ ಟೋಲ್ನಲ್ಲಿ ಯಾವುದೇ ವಾಹನ ಯಾವ ಕಾರಣಕ್ಕೂ 10 ಸೆಕೆಂಡ್ಗಿಂತ ಹೆಚ್ಚು ಕಾಯುವ ಹಾಗಿಲ್ಲ. ಇದು ಹೈವೇ ಅಥಾರಿಟಿನೇ ತನ್ನ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿರುವಂತ ನಿಯಮ. ಹೆಚ್ಚು ಸಮಯ ಕಾಯಬೇಕಾಗಿ ಬಂದಾಗ ಯಾರಾದರೂ ಸರಿ ಪಕ್ಕದ ದಾರಿಗೆ ಡಿವೈಡ್ ಮಾಡಿಕೊಂಡು ಅಲ್ಲಿಂದ ಹೋಗಬಹುದು. ಹಾಗೆ ಹೋಗೋದಕ್ಕೆ ಅಲ್ಲಿ ಯಾವುದೇ ಅಡ್ಡಿ ಇರಬಾರದು. ಆದರೆ ಎಲ್ಲ ಟೋಲ್ಗಳಲ್ಲೂ ಕೂಡ ಈ ರೀತಿ ಹೋಗೋದಕ್ಕೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನ ಇಟ್ಟಿರ್ತಾರೆ. ಹಾಗೂ ಸುಲಭದ ತಿರುವಿಗೆ ಎಲ್ಲೂ ಕೂಡ ಅವಕಾಶ ಇರೋದಿಲ್ಲ. ಇನ್ನು ಈಗೆಲ್ಲ ಫಾಸ್ಟ್ಯಾಗ್ ಬಂದಿದೆ. ಇದರ ತಲೆನೋವಂತೂ ಎಲ್ಲ ಫಾಸ್ಟ್ಯಾಗ್ ಕಟ್ಟೋರ್ಗೂ ಕೂಡ ಗೊತ್ತೇ ಇದೆ. ಅನೇಕ ಕಡೆಯೂ ಸರಿಯಾಗಿ ಸ್ಕ್ಯಾನ್ ಕೂಡ ಆಗೋದಿಲ್ಲ. ಫಾಸ್ಟ್ಯಾಗ್ನಲ್ಲಿ ಹಣ ಇದ್ರೂ ಕೂಡ ತಾಂತ್ರಿಕ ತೊಂದರೆಯ ನೆವ ಹೇಳಿ ಕ್ಯಾಶ್ನಲ್ಲಿ ಹಣ ತಗೊಳ್ತಾರೆ. ಯಾಕೆಂತ ಕೇಳಿದ್ರೆ ಆಗ್ಲೂ ಕೂಡ ಜಗಳ, ರಗಳೆ ಮಾತುಗಳು, ಮಾತಿನ ಚಕಮಕಿ ಶುರುವಾಗ್ತವೆ. ಅನಗತ್ಯ ಘರ್ಷಣೆ ಯಾಕೆಂತ ಅನೇಕರು ಹಣ ಕೊಟ್ಟು ಸುಮ್ಮನೆ ಹೋಗ್ತಾರೆ. ಇದೆಲ್ಲ ಜನಸಾಮಾನ್ಯರಿಗೆ ಆಗುವಂತ ಲೋಟಿ. ಇವುಗಳ ಬಗ್ಗೆ ಎರಡು ಸೇರಿ ಒಗ್ಗಟ್ಟಿನಿಂದ ದನಿಯನ್ನ ಎತ್ತದ ಹೊರತು ಇಂಥ ಸುಲಿಗೆಗಳು ನಿಲ್ಲೋದಿಲ್ಲ. ಇಂಥ ಎಷ್ಟೋ ಸಮಸ್ಯೆಗಳು ನಮ್ಮ ಸುತ್ತ ಇವೆ. ಇವುಗಳ ಬಗ್ಗೆ ಪ್ರಶ್ನೆ ಮಾಡದ ಹೊರತು ಇವು ಸರಿ ಹೋಗೋದಿಲ್ಲ. ಇದಕ್ಕೆ ನಮ್ಮ ಉಡುಪಿ ಕಾರ್ಕಳದ ಊರ ಜನರ ನಡೆಯೇ ಉತ್ತಮ ಮಾದರಿ. ಇವರ ಈ ಧೈರ್ಯ ಮತ್ತು ಪ್ರಯತ್ನ ಉಳಿದವರಲ್ಲೂ ಕೂಡ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.